ಸ್ಟೂಡೆಂಟ್ಸ್ 2019 ಕ್ವಶನ್ ಪೇಪರ್ ಅಲ್ಲಿ ಒಂದು 6 ಮಾರ್ಕ್ಸ್ ಗೆ ಒಂದು 14 ಮಾರ್ಕ್ಸ್ ಗೆ ಎರಡು ಕೊಟ್ಟಿದ್ದಾರೆ. ಫಸ್ಟ್ 14 ಮಾರ್ಕ್ಸ್ ಹೆಂಗ್ ಸಾಲ್ವ್ ಮಾಡೋಣ ಅಂತ ನೋಡೋಣ. ನೋಡಿ, ಇದೊಂದು ಪ್ರಾಬ್ಲಮ್ ಸಾಲ್ವ್ ಮಾಡಿದ್ರೆ ಎಲ್ಲ ಇದೇ ತರ ಎಲ್ಲ ಪ್ರಾಬ್ಲಮ್ಸ್ ಇರುತ್ತೆ. ಓಕೆನಾ? ಈಗ ಫಸ್ಟ್ ಫ್ರಮ್ ದ ಫಾಲೋಯಿಂಗ್ ಬ್ಯಾಲೆನ್ಸಸ್ ಆಫ್ ನ್ಯಾಷನಲ್ ಜನರಲ್ ಇನ್ಶೂರೆನ್ಸ್ ಕಂಪನಿ ಲಿಮಿಟೆಡ್ ಆಸ್ ಆನ್ 31st March 2019 ಪ್ರಿಪೇರ್ ಫೈರ್ ರೆವಿನ್ಯೂ ಅಕೌಂಟ್, ಮರೈನ್ ರೆವಿನ್ಯೂ ಅಕೌಂಟ್, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ಅವನು ಕೆಲವು ಎಕ್ಸ್ಪೆನ್ಸಸ್ ನ ಫೈರ್ ಗೆ ಅಂತಾನೆ ಕೊಟ್ಟಿದ್ದಾನೆ, ಕೆಲವು ಎಕ್ಸ್ಪೆನ್ಸಸ್ ನ ಮರೈನ್ ಗೆ ಅಂತ ಕೊಟ್ಟಿದ್ದಾನೆ. ಮೂರನೇ ಕಾಲಮ್ ಕೆಲವು ಎಕ್ಸ್ಪೆನ್ಸಸ್ ಫೈರ್ಗೂ ಇಲ್ಲ ಮರೈನ್ಗೂ ಇಲ್ಲ, ಅಂತವೆಲ್ಲ ಎಲ್ಲಿ ಬರುತ್ತೆ? ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಂತ ಬರುತ್ತೆ. ಓಕೆನಾ? ಈಗ ರಿಸರ್ವ್ ಫಾರ್ ಅನ್ಎಕ್ಸ್ಪೈರ್ಡ್ ರಿಸ್ಕ್ ಅಂತ ಹೇಳಿ ಓಪನಿಂಗ್ ಡೇಟ್ ಅಲ್ಲಿ ಒಂದಷ್ಟು ಕೊಟ್ಟಿದ್ದಾನೆ, ಫೈರ್ದು ಮರೈನ್ದು. ಅಡಿಷನಲ್ ರಿಸರ್ವ್ ಅಂತ ಕೊಟ್ಟಿದ್ದಾನೆ. ಕ್ಲೇಮ್ಸ್ ಔಟ್ ಸ್ಟ್ಯಾಂಡಿಂಗ್ ಅಂತ ಹೇಳಿ 1/4/2018 ಅಂತ ಹೇಳಿದ್ದಾರೆ. ನೋಡಿ ಸರ್, ಇದು ಡೇಟ್ 1/4/18, ಓಪನಿಂಗ್ ಕ್ಲೋಸಿಂಗ್ ಅಂತ ಕೇಳಿದ್ರೆ ಇದು ಓಪನಿಂಗ್ ಅಂತ ಹೇಳ್ತೀನಿ. ಯಾಕೆಂದ್ರೆ ಫಸ್ಟ್ ಪ್ಯಾರಾಗ್ರಾಫ್ ಓದಿದಾಗ ನಮ್ಗೆ 31st March 2019 ಕ್ಲೋಸಿಂಗ್ ಡೇಟ್ 19, ಓಪನಿಂಗ್ ಡೇಟ್ 18 ಆಗುತ್ತೆ. ಕ್ಲಿಯರಾ? ಪ್ರೀಮಿಯಂ ಔಟ್ ಸ್ಟ್ಯಾಂಡಿಂಗ್ ಆನ್ 1/4/2018, ಇದು ಕೂಡ ಓಪನಿಂಗ್ ಪ್ರೀಮಿಯಂ ಔಟ್ ಸ್ಟ್ಯಾಂಡಿಂಗ್ ಇದೆ. The following additional information is also available. Premium outstanding closing balance kotidane 19, claims outstanding 19 closing balance kotidane, claims covered under reinsurance. Claims covered under reinsurance andre eno? Reinsurance maarsirodrinda okena bere insurance company inda 11000 rupay na claims na naavu vaapas padita idivi andre namage aagirthakkantaha loss alli ನಮ್ಗೆ ಆಗಿರ್ತಕ್ಕಂತ ಎಕ್ಸ್ಪೆನ್ಸಸ್ ಅಲ್ಲಿ ಏನ್ ಮಾಡ್ಕೊಳ್ತೀನಿ? ಮೈನಸ್ ಮಾಡ್ಕೊಳ್ತೀನಿ. ಓಕೆನಾ? ನೆಕ್ಸ್ಟ್, ರಿಸರ್ವ್ ಫಾರ್ ಅನ್ಎಕ್ಸ್ಪೈರ್ಡ್ ರಿಸ್ಕ್ ಇಸ್ ಟು ಬಿ ಮೇಂಟೈನ್ ಅಟ್ 50% ಆನ್ ನೆಟ್ ಪ್ರೀಮಿಯಂ ಫಾರ್ ಫೈರ್ ಅಂಡ್ 100% ಆನ್ ನೆಟ್ ಪ್ರೀಮಿಯಂ ಫಾರ್ ಮರೈನ್. ಅಡಿಷನಲ್ ರಿಸರ್ವ್ ವಿತ್ ರೆಸ್ಪೆಕ್ಟ್ ಟು ಫೈರ್ ಇನ್ಶೂರೆನ್ಸ್ ಈಸ್ ಟು ಬಿ ಮೇಂಟೈನ್ ಅಟ್ 20% ಆಫ್ ನೆಟ್ ಪ್ರೀಮಿಯಂ. ನೋಡಿ, ಯೂಶುವಲ್ ಆಗಿ ಫೈರ್ ಅಲ್ಲಿ 50% ಮೇಂಟೈನ್ ಮಾಡ್ತೀವಿ, ಅದು ಬಿಟ್ಟು ಇನ್ನ 20% ಮಾಡಿ ಅಂತ ಹೇಳ್ತಾರೆ. ಅಲ್ಲಿ 50+20 ಎಷ್ಟಾಯ್ತು? 70% ಮಾಡ್ತೀವಿ. ಓಕೆನಾ? ಇನ್ ಕೇಸ್ ಆಫ್ ಮರೈನ್ ಇನ್ಶೂರೆನ್ಸ್ ರಿಟೈನ್ ದ ಸೇಮ್ ಅಡಿಷನಲ್ ರಿಸರ್ವ್ ಆಸ್ ದಟ್ ಆಫ್ ಪ್ರೀವಿಯಸ್ ಇಯರ್. ನೋಡಿ, ಮರೈನ್ ಇನ್ಶೂರೆನ್ಸ್ ಅಲ್ಲಿ ಅವನು ಅಡಿಷನಲ್ ರಿಸರ್ವ್ ಪರ್ಸೆಂಟೇಜ್ ಕೊಟ್ಟಿಲ್ಲ. ಹೋದ ವರ್ಷ ಅಡಿಷನಲ್ ರಿಸರ್ವ್ ಎಷ್ಟಿತ್ತು? 10,000 ಇತ್ತು. ಅದೇ 10,000 ಈ ವರ್ಷನೂ ಇಟ್ಕೊಳ್ಳಿ, 10,000 ಅಡಿಷನಲ್ ಆಗಿ ಅಂತ ಹೇಳ್ತಾರೆ. ಓಕೆನಾ? ಅದ ನನ್ನ ಪ್ರಾಬ್ಲಮ್ ಬಂದಾಗ ಹೇಳ್ಕೊಡ್ತೀನಿ. ಏನಮ್ಮ ಗಗನ? ಇಂಟ್ರೆಸ್ಟ್ ಅಕ್ರೂಡ್ ಆನ್ ಇನ್ವೆಸ್ಟ್ಮೆಂಟ್ ಅಂತ ಇದೆ, ಇದು ಇನ್ಕಮ್. ಓಕೆನಾ? ಇದೇನಿದು ಇನ್ಕಮ್, ಯಾವ್ದಕ್ಕೆ ಸಂಬಂಧಪಟ್ಟಿರೋದು? ಫೈರ್ದು ಅಲ್ಲ, ಮರೈನ್ದು ಅಲ್ಲ. ಈಗ ನೀವು ಹೆಂಗ್ ಪ್ರಿಪೇರ್ ಮಾಡಬೇಕು ಅಂತ ಹೇಳ್ತೀನಿ. ಇದು ಏನಪ್ಪಾ ಅಂದ್ರೆ, ನಿಮಗೆ ಕ್ವಶನ್ ಬುಕ್ಲೆಟ್ ಕೊಡ್ತಾರೆ, ಕರೆಕ್ಟಾ? ಕ್ವಶನ್ ಬುಕ್ಲೆಟ್ ಅಲ್ಲಿ ದಯವಿಟ್ಟು ನಾನು ಹೇಳ್ತಾ ಇದನ್ನು ಕೇಳಿಸ್ಕೊಡಿ. ಫಸ್ಟ್ ಪೇಜ್ ಫುಲ್ ರೆವಿನ್ಯೂ ಅಕೌಂಟ್ ಹಾಕೊಳ್ಳಿ. ಓಕೆನಾ? ಪ್ರೊಫಾರ್ಮಾ ಸೇಮ್ ಟು ಸೇಮ್ ಡಿಟೋ ಇರಿಸಿ. ಎರಡನೇ ಪೇಜ್ ಅಲ್ಲಿ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಡಿಟೋ ಡಿಟೋ ಫಾರ್ಮೆಟ್ ಇರಿಸ್ಕೊಡಿ. ನೆಕ್ಸ್ಟ್ ಪೇಜ್ ಟರ್ನ್ ಮಾಡಿ ಅಲ್ಲಿ ವರ್ಕಿಂಗ್ಸ್ ಮಾಡ್ಕೊಳ್ಳಿ. ಓಕೆನಾ? ಕ್ಲಿಯರಾ? ಫಸ್ಟ್ ವರ್ಕಿಂಗ್ ಪ್ರೀಮಿಯಂ, ಅದೊಂದು ಯಾರು ಕರೆಕ್ಟ್ ಆಗಿ ಮಾಡ್ತಾರೆ ಅವ್ರಿಗೆಲ್ಲ ಫುಲ್ ಮಾರ್ಕ್ಸ್ ಬರುತ್ತೆ. ಹೆಂಗೆ ಅಂತ ಹೇಳ್ತಾರೆ. ಫಸ್ಟ್ ಪ್ರೀಮಿಯಂ ಅಂತ ಇದೆ, ಕರೆಕ್ಟಾ? ನೋಡಿ, ಪ್ರೀಮಿಯಂ ಲೆಸ್ ರೀಇನ್ಶೂರೆನ್ಸ್ ಅಂತ ಇದೆ. ಇದೆಯಾ? ಎಷ್ಟ್ ಇದೆಯಪ್ಪ ಅಂದ್ರೆ 3,73,000 ಇದೆ, ಕರೆಕ್ಟ್? ಫೈರ್ ಮರೈನ್ ಎಷ್ಟ್ ಇದೆಯಪ್ಪ? 2,97,000. ಫಸ್ಟ್ ಪ್ರೀಮಿಯಂ ತು ಮುಗಿಸ್ಬಿಡೋಣ. ಓಕೆನಾ? ಇನ್ನ ಉಳಿದಂತೆ ನಮ್ಗೆ ಅಡ್ಜಸ್ಟ್ಮೆಂಟ್ ನೋಡಿ, ಪ್ರೀಮಿಯಂ ಔಟ್ ಸ್ಟ್ಯಾಂಡಿಂಗ್ 31st March 2019 ಅಂತ ಕ್ಲೋಸಿಂಗ್ ಬ್ಯಾಲೆನ್ಸ್ ಅಲ್ಲಿ ಇದೆ. ಕ್ಲೋಸಿಂಗ್ ಬ್ಯಾಲೆನ್ಸ್ ಯಾವಾಗ್ಲೂ ಏನ್ ಮಾಡ್ಬೇಕು ಅಂದ್ರೆ ಆಡ್ ಮಾಡ್ಬೇಕು. ಹಾಗಾದ್ರೆ 33,000 ಮತ್ತೆ 15,000 ಅಂತ ಇದೆ. ಅಲ್ಲಿಗೆ ಟೋಟಲ್ ಮಾಡಿದ್ರೆ 4,06,000 ಆಯ್ತು. ಇದೆಷ್ಟ್ ಆಯ್ತು ಅಂದ್ರೆ 3,12,000 ಆಯ್ತು. ಕರೆಕ್ಟ್ ಏನಪ್ಪ? ನೆಕ್ಸ್ಟ್ ಇದ್ರಕ್ಕೆ ಬನ್ನಿ, ಪ್ರೀಮಿಯಂ ಔಟ್ ಸ್ಟ್ಯಾಂಡಿಂಗ್ ಆನ್ 1/4/2018 ಅಂತ ಹೇಳಿ ಓಪನಿಂಗ್ ಡೇಟ್ ಎಷ್ಟಿದ್ಯಪ್ಪ? 26,000 ಇದೆ. ಇದು 17,000 ಇದೆ, ಮೈನಸ್ ಮಾಡಬೇಕಿದೆ, ಕರೆಕ್ಟಾ? ಮಾಡಿದ್ಮೇಲೆ 3,80,000 ನೆಟ್ ಪ್ರೀಮಿಯಂ ಬರುತ್ತೆ.
ಇದು 2,95,000 ಬರ್ತಾ ಇದೆ ಕರೆಕ್ಟ್ ನೆಟ್ ಪ್ರೀಮಿಯಂ ಈಗ ಇದರ ಮೇಲೆ 100% ಸಾರಿ ಫೈರ್ ಅಲ್ಲಿ ಆದ್ರೆ ಇದರ ಮೇಲೆ 50% ಪ್ಲಸ್ ಅಡಿಷನಲ್ 20% ಕರೆಕ್ಟ್ ಹಾಗಾದ್ರೆ ಇಲ್ಲಿ ನೋಡಿ ಇಲ್ಲಿ ಫೈರ್ ದು ಎಷ್ಟು ಪರ್ಸೆಂಟ್ ಅಪ್ಪ 70% ಕರೆಕ್ಟ್ ಹಾಗಾದ್ರೆ 3,80,000 ಮೇಲೆ 70% ಎಷ್ಟು ಬರುತ್ತೆ 2,66,000 ಕರೆಕ್ಟ್ ಇದರ ಮೇಲೆ 2,00,000 100% ಅಲ್ವಾ ನೋಡಿ ಮರೈನ್ ಆದ್ರೆ ಹೌದಾ 100% ಪ್ಲಸ್ 10,000 ರುಪೀಸ್ ಯಾಕೆಂದ್ರೆ ಅಡಿಷನಲ್ ರಿಸರ್ವ್ ಎಷ್ಟಿದೆ ಓಪನಿಂಗ್ ಡೇಟ್ ಅಲ್ಲಿ ಮರೈನ್ ಅಲ್ಲಿ ಅಡಿಷನಲ್ ರಿಸರ್ವ್ ಎಷ್ಟಿದೆ ಅವನೇನು ಹೇಳ್ತಿದ್ದಾನೆ ಲಾಸ್ಟ್ ಪ್ಯಾರಾಗ್ರಾಫ್ ಅಲ್ಲಿ ಇನ್ ಕೇಸ್ ಆಫ್ ಮರೈನ್ ಇನ್ಶೂರೆನ್ಸ್ ರಿಟೈನ್ ದ ಸೇಮ್ ಅಡಿಷನಲ್ ರಿಸರ್ವ್ ಆಸ್ ದಟ್ ಆಫ್ ಪ್ರೀವಿಯಸ್ ಇಯರ್ ನೋಡಿ 100% ಇದು 2,95,000 ಮೇಲೆ ಎಷ್ಟು ಬರುತ್ತೆ 2,95,000 ಪ್ಲಸ್ 10,000 ಎಷ್ಟಾಗುತ್ತೆ 3,05,000 ಆಗುತ್ತೆ ಕರೆಕ್ಟ್ ಏನಪ್ಪ ಆಗುತ್ತಾ ಆಗುತ್ತೆ ಕ್ಲೋಸಿಂಗ್ ಬರ್ಕೊಂಡ್ಬಿಟ್ವಿ ಓಪನಿಂಗ್ ನೋಡಿ ಕೊಟ್ಟಿದ್ದಾನೆ ಕ್ವಶನ್ ಅಲ್ಲಿ ಏನಂತ ರಿಸರ್ವ್ ಫಾರ್ ಅನ್ಎಕ್ಸ್ಪೈರ್ಡ್ ರಿಸ್ಕ್ ಆನ್ 1/4/2018 ಫೈರ್ ದು ಎಷ್ಟು 2,10,000 ಕರೆಕ್ಟ್ ಫೈರ್ ದು 2,10,000 ಅಡಿಷನಲ್ ರಿಸರ್ವ್ ಎಷ್ಟಿದೆ ಹೇಳಿ 60,000 ಇದೆ ಅಲ್ಲಿಗೆ ಟೋಟಲ್ ಎಷ್ಟಾಯ್ತು 2,60,000 ಆಯ್ತು ಇದೇನ್ ಮಾಡ್ಬೇಕು 2,70,000 ಸರಿ 2,70,000 ನೋಡಿ ಪ್ಲಸ್ ಮಾಡಿದೀನಿ ಇಲ್ಲಿ ಪ್ಲಸ್ ಸಿಂಬಲ್ ಹಾಕಿದೀನಿ ಅದೇ ಮರ ಇಂದು ನೋಡಿ ಎಷ್ಟಿದೆ ರಿಸರ್ವ್ ಫಾರ್ ನೆಕ್ಸ್ಟ್ 2,40,000 ಮರ ಇಂದು 2,40,000 ಪ್ಲಸ್ 10,000 ಅಡಿಷನಲ್ ಕರೆಕ್ಟ್ ಅಲ್ಲಿಗೆ ಟೋಟಲ್ ಎಷ್ಟಾಯ್ತು 2,50,000 ಕರೆಕ್ಟ್ ಏನಪ್ಪ ದಯವಿಟ್ಟು ಇದೇ ಮೆಥಡ್ ಅಲ್ಲೇ ಮಾಡಿ ಓಕೆನಾ ಈಗ ಒಂದ್ ನಿಮಿಷ ನೋಡ್ತಾ ಇದ್ದೀರಾ ಎಲ್ಲರೂ ನೆಟ್ ಪ್ರೀಮಿಯಂ ಇದನ್ನೇನ್ ಮಾಡ್ಬೇಕು ಅಂತ ಹೇಳಿದೀನಿ ಪ್ಲಸ್ ಮಾಡ್ಬೇಕು ಕರೆಕ್ಟ್ ಪ್ಲಸ್ ಮಾಡಿದ್ರೆ ಎಷ್ಟು ಬರುತ್ತ ಹೇಳಿ 6,50,000 ಬರ್ತಾ ಇದೆ ಕರೆಕ್ಟ್ ಇದು 5,45,000 ಬರ್ತಾ ಇದೆ ಕರೆಕ್ಟ್ ಈ ಬಂದಿರೋ ಟೋಟಲ್ ಅಲ್ಲಿ ಇದನ್ನ ಮೈನಸ್ ಮಾಡಿದ್ರೆ ಎಷ್ಟು ಬರುತ್ತೆ 4,83,000 3,84,000 ಬರ್ತಾ ಇದೆ ಇದೆಷ್ಟು ಬರ್ತಾ ಇದೆ 2,40,000 ಬರ್ತಾ ಇದೆ ಬಂತ ಬೇರೆ ಏನು ಮಾಡಕ್ ಹೋಗ್ಬಿಡಿ ಆ ಕಾಲೇಜು ಈ ಕಾಲೇಜು ಅದು ಇದು ಆ ಬುಕ್ ಈ ಬುಕ್ ಏನೇನೋ ಮಾಡಿಸ್ಬಿಟ್ಟವ್ರೆ ಹೌದಾ ಏನು ಮಾಡಕ್ ಹೋಗ್ಬಿಡಿ ನೆಟ್ ಪ್ರೀಮಿಯಂಗೆ ಓಪನಿಂಗ್ ರಿಸರ್ವ್ ಅಡಿಷನಲ್ ಎರಡು ಸೇರಿಸಿ ಆಡ್ ಮಾಡಿ ಮರ ಇಂದು ಫೈರ್ ಮರ ಇಂದು ಕ್ಲೋಸಿಂಗ್ ಅಲ್ಲಿ ಕ್ಯಾಲ್ಕುಲೇಟ್ ಮಾಡ್ಬೋದು ಕರೆಕ್ಟ್ ಏನಂತ ಹೇಳಿದಾನೆ ಫೈರ್ ಆದ್ರೆ 50% ಅಡಿಷನಲ್ 20 ಅಂತ ಹೇಳಿದ್ದಾರೆ 70% ಮಾಡ್ಬೋದು ಮರ ಇಂದು 100% ಮಾಡ್ಬೇಕು ಹೋದ ವರ್ಷದ್ದು ಅಡಿಷನಲ್ ರಿಸರ್ವ್ 10,000 ಹಾಗೆ ಉಳಿಸ್ಕೊಡಿ ಈ ವರ್ಷ ಅಂತ ಹೇಳಿದಾನೆ 100% ಆಫ್ 2,95,000 ಪ್ಲಸ್ ಹೋದ ವರ್ಷದ ಅಡಿಷನಲ್ ರಿಸರ್ವ್ 10,000 ಒಟ್ಟು 2,95,000 ಪ್ಲಸ್ ಹತ್ತು 3,05,000 ರೂಪಾಯಿ ಆಯ್ತು ಕ್ಲಿಯರ್ ಇದನ್ನ ಇದಕ್ಕೆ ಆಡ್ ಮಾಡ್ಕೊಳ್ಳಿ ಇದರಲ್ಲಿ ಇದನ್ನ ಮೈನಸ್ ಮಾಡ್ಕೊಳ್ಳಿ ಕ್ಲಿಯರ್ ಆವಾಗ ಯಾವುದೇ ಕನ್ಫ್ಯೂಷನ್ ಇರಲ್ಲ ಬಂತ ಅಮೌಂಟ್ ಆ ವ್ಯಾಲ್ಯೂ ಬಂದಿದ ತಕ್ಷಣ ಕಣ್ಣು ಮುಚ್ಕೊಂಡು ರೆವಿನ್ಯೂ ಅಕೌಂಟ್ ರೂಲ್ಸ್ ಹಾಕೊಂಡಿರ್ತೀರಲ್ವಾ ಅದನ್ನ ಬರ್ಕೊಂಡ್ಬಿಡಿ ಎಷ್ಟಪ್ಪ 3,84,000 ಓಕೆನಾ ಇಲ್ಲಿ ಅದರ್ ಇನ್ಕಮ್ಸ್ ಏನು ಇಲ್ಲ ಅದಕ್ಕೆ 3,84,000 2,40,000 ಸೂಪರ್ ಸರ್ ಹಾಗಾದ್ರೆ ನೆಕ್ಸ್ಟ್ ಯಾವ್ದು ಹೋಗೋಣ ಕ್ಲೇಮ್ಸ್ ಹೋಗೋಣ ನೋಡಿ ಕ್ಲೇಮ್ಸ್ ಬಗ್ಗೆ ಏನೇನಿದೆ ನೋಡಿ ಫಸ್ಟ್ ಕ್ಲೇಮ್ಸ್ ಪೇಯ್ಡ್ ಅಂತ ಇದೆ ಎಷ್ಟಿದೆ 1,87,000 ಎಲ್ಲ ರೀಇನ್ಶೂರೆನ್ಸ್ ಎಲ್ಲ ಮಾಡ್ಬಿಟ್ಟವನ ನೋಡಿ ಇಲ್ಲ ಕ್ಲೇಮ್ಸ್ ಔಟ್ ಸ್ಟ್ಯಾಂಡಿಂಗ್ ಅದು ಕ್ಲೋಸಿಂಗ್ ಡೇಟ್ ನೋಡಮ್ಮ ಕ್ಲೇಮ್ಸ್ ಔಟ್ ಸ್ಟ್ಯಾಂಡಿಂಗ್ ಅಡ್ಜಸ್ಟ್ಮೆಂಟ್ ಅಲ್ಲಿ 31st March 2019 ಅಲ್ಲಿ 46,000 ಇದೆ 17,000 ಇದೆ ಕರೆಕ್ಟ್ ಇವೆರಡನ್ನು ಆಡ್ ಮಾಡಿದ್ರೆ 1,46,000 ಅಂಡ್ 1,04,000 ಬರ್ತಾ ಇದೆ ಕರೆಕ್ಟ್ ಹಾಗೆ ಟ್ರಯಲ್ ಬ್ಯಾಲೆನ್ಸ್ ಅಲ್ಲಿ ಕ್ಲೇಮ್ಸ್ ಔಟ್ ಸ್ಟ್ಯಾಂಡಿಂಗ್ ಓಪನಿಂಗ್ ಇದೆ ಕರೆಕ್ಟ್ ಓಪನಿಂಗ್ ಎಷ್ಟಿದೆಯಪ್ಪ
24,000 and 11,000. Correct? Alge, yes, Bartha? 1,22,000 and 93,000. This is the minus. Last adjustment is the same. Reinsurance. Claims covered under reinsurance. Yes, it is. 11,000 bari fire to matra kotidane correct ah marayinde eno agilla hagadre 111,000 idu 93,000 banta total hagadre claims alli 111,000 and 93,000 alge erdu schedule aagoyitu ardha revenue account bandirtu correct ah yes or no photo tagolakira tagondi please aalisbeku कमीशन शेड्यूल नंबर थ्री नोड़ नोड़ शेड्यूल नंबर थ्री नल्ली नोड़ फर्स्ट कमीशन पेड अंत डायरेक्ट बिजनेस अंत सो कमीशन ऑन डायरेक्ट बिजनेस डायरेक्ट अंत एस्ट 62,000 51,000 ಇದಕ್ಕೆ ರೀ ಇನ್ಶೂರೆನ್ಸ್ ಕಮಿಷನ್ ಅಂತ ಇದೆಯಾ ಇದೆ ಅಲ್ಲಿ ರೀ ಇನ್ಶೂರೆನ್ಸ್ ಕಮಿಷನ್ ಆಕ್ಸೆಪ್ಟೆಡ್ ಅಂತ ಇದೆಯಾ ಆಕ್ಸೆಪ್ಟೆಡ್ ಇಲ್ಲ ಅಲ್ಲಿ ಇದೆಯಾ ಸೀಡೆಡ್ ಅಂತ ಇದೆ ಅದಕ್ಕೆ ನಾನೇನ್ ಮಾಡ್ತೀನಿ ಅಂದ್ರೆ ಲೆಸ್ ಕಮಿಷನ್ ರೀ ಇನ್ಶೂರೆನ್ಸ್ ಸೀಡೆಡ್ ಕಮಿಷನ್ ಎಷ್ಟಪ್ಪ ಅದು 13,000 ಬರೀ ಫೈರ್ ಮಾತ್ರ ಇದೆ ಮರೈನ್ ಇಲ್ಲ ಕರೆಕ್ಟ್ ಅಲ್ಲಿಗೆ 49,051,000 ಆಯ್ತು ಅದೇ ತರ ಕಮಿಷನ್ ಓಕೆನಾ ಔಟ್ ಸ್ಟ್ಯಾಂಡಿಂಗ್ ಏನಾದ್ರೂ ಇದೆಯಾ ಏನು ಇಲ್ಲ ಕರೆಕ್ಟ್ ಹಾಗಾದ್ರೆ ಕಮಿಷನ್ ಕತೆ ಮುಗೀತು ಓಕೆನಾ 49,051,000 नेक्स्ट शेड्यूल लास्ट शेड्यूल शेड्यूल नंबर फोर ऑपरेटिंग एक्सपेंसेस अल्ली ऑपरेटिंग एक्सपेंसेस ऑपरेटिंग एक्सपेंसेस 86,000 68,000 करेक्ट इतना मुगीत सर Yes, 86,000 and 68,000. Total mat ko na? 9, 12, 10, 21. Iko sone 10, 16, 1, 9, 10. Correct. A minus B, yes ma? 8, 7 minus 3 and 1. Here this is. 8, 3 minus 1, 2. ನೋಡಿ ಇಲ್ಲಿ ಅಪ್ರೋಪ್ರಿಯೇಷನ್ಸ್ ಅಂತ ಹೇಳಿ ಫೈರ್ ಮರೆಯದು ಏನು ಇಲ್ಲ ಕರೆಕ್ಟ್ ಅದಕ್ಕೆ ಡ್ಯಾಶ್ ಅಂತ ಹಾಕಿದೀನಿ ಇಲ್ಲಿ 1,38,000 and 28,000 ಅಲ್ಲಿಗೆ ಫೈರ್ ಅಕೌಂಟ್ ಮುಗೀತು ಈಗ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಫೈರ್ ಅಕೌಂಟ್ ಅಲ್ಲಿ ಏನ್ ಬಂದಿದೆ ಅಲ್ವಾ ಪ್ರಾಫಿಟ್ ಅದನ್ನ ಇಲ್ಲಿ ಹಾಕೋಣ ಫೈರ್ ಎಷ್ಟಪ್ಪ 1,38,000 ಮರೆಯಿಂದ ಎಷ್ಟಪ್ಪ ಇದೆ 28,000 ಆಯ್ತಾ ಈಗ ಯಾವ್ದು ಫೈರ್ ಮರೈನ್ ಕಾಲಮ್ ಅಲ್ಲಿ ಕೊಟ್ಟಿಲ್ಲಲ್ವಾ ಈಗ ಅದನ್ನು ಓದೋಣ ಯಾವ್ದ್ಯಾವ್ದು ಇದೆ ಡಿಪ್ರಿಸಿಯೇಷನ್ ಆನ್ ಅಸೆಟ್ಸ್ ಗಗನ ಹೇಳಮ್ಮ ಇನ್ಕಮ್ ಎಕ್ಸ್ಪೆನ್ಸಸ್ ಎಕ್ಸ್ಪೆನ್ಸಸ್ ಕರೆಕ್ಟ್ ಅದಕ್ಕೆ ಡಿಪ್ರಿಸಿಯೇಷನ್ ಆನ್ ಅಸೆಟ್ಸ್ ಎಷ್ಟು 36,000 ನೆಕ್ಸ್ಟ್ ಲಾಸ್ ಆನ್ ಸೇಲ್ ಆಫ್ ಅಸೆಟ್ಸ್ ಅಂತ ಇದೆ ದಯವಿಟ್ಟು ಎಕ್ಸ್ಪೆನ್ಸಸ್ ಅಂತ ಬರೀಬೇಡಿ ಇಲ್ಲಿ ಇನ್ಕಮ್ಸ್ ಅಲ್ಲೇನೆ ಮೈನಸ್ ವ್ಯಾಲ್ಯೂ ಬರ್ಕೊಳ್ಳಿ ಲಾಸ್ ಆನ್ ಸೇಲ್ ಆಫ್ ಇನ್ವೆಸ್ಟ್ಮೆಂಟ್ -8,000 ಅಂತ ಬರ್ಕೊಳ್ತೀನಿ ಯಾಕೆಂದ್ರೆ ಲಾಸ್ ಅಲ್ವಾ ಅದಕ್ಕೋಸ್ಕರ ಆಡಿಟ್ ಫೀ ಎಕ್ಸ್ಪೆನ್ಸಸ್ ಅಲ್ವಾ ಆಡಿಟ್ ಫೀ ಎಷ್ಟು 13,000 ನೆಕ್ಸ್ಟ್ ಡೈರೆಕ್ಟರ್ಸ್ ರೆಮ್ಯುನರೇಷನ್
directors remuneration. Yes, is there? 36,000. Next. Interest and dividends are investment, other income alva. Adike interest on investment. Yes, sir, by there. 63,000. ಕರೆಕ್ಟ್ ಅಲ್ಲಿಗೆ ಎಲ್ಲ ಮುಗಿದ್ವ ಅಂದ್ರೆ ಇನ್ನೊಂದೇ ಒಂದು ಪಾಯಿಂಟ್ ಇದೆ ಯಾವ್ದಪ್ಪ ಅಂದ್ರೆ ಅಡ್ಜಸ್ಟ್ಮೆಂಟ್ ಅಲ್ಲಿ ಲಾಸ್ಟ್ ಪಾಯಿಂಟ್ ಇದೆ ಇಂಟ್ರೆಸ್ಟ್ ಅಕ್ರೂಡ್ ಆನ್ ಇನ್ವೆಸ್ಟ್ಮೆಂಟ್ ಅದು ಕೂಡ ಇನ್ಕಮ್ ಇಂಟ್ರೆಸ್ಟ್ ಅಕ್ರೂಡ್ ಆನ್ ಇನ್ವೆಸ್ಟ್ಮೆಂಟ್ ಟೋಟಲ್ ಎಷ್ಟಪ್ಪ 11,000 ಅನ್ನೋದು 13,000 ಈಗ ಟೋಟಲ್ ಇನ್ಕಮ್ ಎಲ್ಲ ಮುಗಿತಾ ಎಲ್ಲ ಮುಗಿತು ಫಸ್ಟ್ ಇನ್ಕಮ್ಸ್ ಎಲ್ಲ ಟೋಟಲ್ ಮಾಡಿ ಆರು ಹದಿನಾಲ್ಕು ಇಪ್ಪತ್ತೆರಡು ಮೂವತ್ತು ಮೂರು ನಾಲ್ಕು ಹತ್ತು ಇದು ಟೋಟಲ್ ಮಾಡ್ಬಿಟ್ಟ ಇಪ್ಪತ್ತು ಒಂದು ಐವತ್ತು ಟೂ ಲ್ಯಾಕ್ 34,000 ಇದು ಮೈನಸ್ ಮಾಡಿದ್ರ ಈಗ ಟೋಟಲ್ ಎಕ್ಸ್ಪೆನ್ಸಸ್ ಹೇಳಿ 12, 15, 1 ಈಗ 2,34,000 ಅಲ್ಲಿ 85,000 ಮೈನಸ್ ಮಾಡಿ 1,49,000 ಏನು ಟ್ಯಾಕ್ಸ್ ಕೊಟ್ಟಿಲ್ಲ ಅಲ್ವಾ ಮೈನಸ್ ಮಾಡಿ 1,49,000 ಅಪ್ರೋಪ್ರಿಯೇಷನ್ಸ್ ಡಿವಿಡೆಂಡ್ಸ್ ಪೇಯ್ಡ್ ಅಂತ ಏನಾದ್ರೂ ಇದೆಯಾ ಏನಿಲ್ಲ ಅಲ್ಲಿಗೆ ಆನ್ಸರ್ ಎಷ್ಟು ಬಂತು 1,49,000 ಇಷ್ಟು ಮಾಡಿದ್ರೆ 14 ಮಾರ್ಕ್ಸ್ ಬರುತ್ತೆ ತುಂಬಾ ಸಿಂಪಲ್ ಪ್ರಾಬ್ಲಮ್ ಓಕೆನಾ ಬರ್ಬೋದು